ನಮಸ್ಕಾರ ಸ್ನೇಹಿತರೆ, ಸದ್ಯ ಕನ್ನಡದ ಖ್ಯಾತ ನಟ ಪ್ರತಾಪ್ ಸಾವನ್ನಪ್ಪಿದ್ದಾರೆ. ಹೌದು, ಸದ್ಯ ಈ ಖ್ಯಾತ ನಟ ಪ್ರತಾಪ್ ಯಾರು ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅವ್ರಿಗೆ ಏನಾಗಿತ್ತು ಇದ್ರ ಬಗ್ಗೆ ಹೇಳ್ತೀನಿ. ನೀವು ಕೂಡ ಈ ಸಾವಿನ ಸಂಖ್ಯೆ ನಿಲ್ಲಬೇಕು ಅಂದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಹೌದು, ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಹಾಗೆ ಎಲ್ಲ ಚಿತ್ರರಂಗದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಾಗ್ತದೆ ಅಂತ ಹೇಳ್ಬೋದು. ಈತ ಕೊರೋನಾ ಕಾಲದಲ್ಲಿ ಒಂದು ರೀತಿಗಳು ಸಾವಾಗಿದ್ದರೆ ಈಗ ಮತ್ತೊಂದು ರೀತಿಯ ಸಾವುಗಳು ಶುರುವಾಗಿದೆ ಸ್ನೇಹಿತರೆ. ಹೌದು, ಸದ್ಯ ಈಗ ಹೃದಯಾಘಾತದಿಂದ ವಯೋಸಹಜ ಕಾಯಿಲೆಯಿಂದ ಕೂಡ ಬಳಲ್ತಿದ್ದಂಥ ಪ್ರತಾಪ್ ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಲಿದ್ದಾರೆ ಸ್ನೇಹಿತರೆ. ಹೌದು, ಯಾರಿ ಪ್ರತಾಪ್ ಅಂತ ನೋಡೋಕ್ಕೆ ಅಂತ ಬಂದರೆ ಇವರು ಮಲಯಾಳಂನ ಖ್ಯಾತ ನಟರು ಸ್ನೇಹಿತರೆ. ಹೌದು, ಮಲಯಾಳಂನಲ್ಲಿ ಸುಮಾರು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಒಳ್ಳೆ ನಟರಾಗಿ ಕೆಲಸವನ್ನು ಮಾಡಿ ನಂತರ 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಿರ್ದೇಶಕರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇಂಥ ನಟ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ನಿಜಕ್ಕೂ ಕೂಡ ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಸದ್ಯ ಮನೆ ಕೆಲಸದವರು ಬೆಳಿಗ್ಗೆ ಮನೆ ಕೆಲಸ ಹಾಕಿ ಅಂತ ಬಂದ ಸಮಯದಲ್ಲಿ ಅವರು ಶವವಾಗಿ ಮಂಚದ ಕೆಳಗೆ ಪತ್ತೆಯಾಗಿದ್ದಾರೆ. ಹೌದು, ಸುಮಾರು ಅವರು ಹೃದಯಾಘಾತಕ್ಕೊಳಗಾಗಿ ತುಂಬ ಒದ್ದಾಡಿ ಜೀವ ಬಿಟ್ಟಿರ್ಬೋದು ಅಂತ ಕೂಡ ಶಂಕಿಸಲಾಗಿದೆ. ಯಾಕೆಂತಂದರೆ ಮನೆಯಲ್ಲಿ ಯಾರು ಇಲ್ಲದಿರೋ ಕಾರಣಕ್ಕಾಗಿ ಸದ್ಯ ಅವರಿಗೆ ಹೃದಯ ಸಮಸ್ಯೆ ಇತ್ತು ಮೊದಲಿಂದ ಅಂತ ಹೇಳಲಾಗ್ತದೆ. ಈ ಕಾರಣದಿಂದಾಗಿ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಭಾಳ ಹೋರಾಟವನ್ನು ಮಾಡಿ ನಂತರ ಅದರಲ್ಲಿ ವಿಫಲರಾಗಿ ಸದ್ಯ ಸಾವನ್ನಪ್ಪಿದ್ದಾರೆ. ಆಗ ನೀವೇನಂತೀರಾ?